ತುಂಬಾ ಹೆಚ್ಚಿನ ಜನ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ORM ನ ಸೆಟ್ ಮಾಡ್ಕೊಳ್ಳೋದಿರಲಿ, ಅವನ ಯೂಸ್ ಮಾಡೋದು ಸಹ ಮರ್ತು ಬಿಡ್ತಾರೆ. ಯಾಕೆ ಮುಂದ್ಗಡೆ ಅದಲ್ವಾ. ಸೊ ನಮ್ಮ ಲೆಫ್ಟ್ ವೀಲ್ ಬಂದ್ಬಿಟ್ಟು ವೈಟ್ ಪಟ್ಟಿ ಮೇಲೆ ಹೋಗ್ತಾ ಇದೆಯಾ ಅಥವಾ ಅದ್ರ ಆ ಕಡೆ ಇದೆ ಈ ಕಡೆ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ ಮುಂದ್ಗಡೆಯಿಂದ ನೋಡಿದ್ವಿ ಅಂತ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ. ಹಾ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಆಡಿಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಟು ಸೆಟ್ ORVM, ORM ನ ಯಾವ ರೀತಿಯಾಗಿ ಪ್ರಾಪರ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡೋದಂತ. ಸೊ ORM ಅಂತ ಹೇಳಿದ್ರೆ ಔಟರ್ ರಿಯರ್ ವ್ಯೂ ಮಿರರ್ ಅಂತ, ಒಂದು ರೈಟ್ ಅಲ್ಲಿ ಇರುತ್ತೆ ಮತ್ತೊಂದು ಲೆಫ್ಟ್ ಅಲ್ಲಿ ಇರುತ್ತೆ, ಓಕೆನಾ. ಸೊ ಮತ್ತೊಂದು ಬಂದ್ಬಿಟ್ಟು IRVM ಅಂತೇಳಿ, ಅಂದ್ರೆ ಇನ್ನರ್ ರಿಯರ್ ವ್ಯೂ ಮಿರರ್ ಅಂತ ಹೇಳ್ಬಿಟ್ಟು. ಫಸ್ಟು ಈ IRVM ನ ಯಾವ ರೀತಿ ಸೆಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಗ್ಲಾಸ್ ಅಲ್ಲಿ ನಮ್ಮ ಹಿಂದ್ಗಡೆ ಇರುವಂತಹ ವಿಂಡ್ ಶೀಲ್ಡ್ ಬಂದ್ಬಿಟ್ಟು ಅದು ಪ್ರಾಪರ್ ಪೂರ್ತಿಯಾಗಿ ಕಾಣೋ ಹಾಗೆ ಸೆಟ್ ಮಾಡ್ಕೊಂಡಿರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇದನ್ನ ಕ್ರಾಸ್ ಆಗಿ ಈ ರೀತಿಯಾಗಿ ಕ್ರಾಸ್ ಆಗಿ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ರೀತಿಯಾಗಿ ಮಾಡಬಾರ್ದು. ಈ IRVM ನಲ್ಲಿ ನಮ್ಮ ಹಿಂದ್ಗಡೆ ಇರುವಂತಹ ವಿಂಡ್ ಶೀಲ್ಡ್ ನ ಪ್ರಾಪರ್ ಆಗಿ ಅದು ಪೂರ್ತಿ ಏರಿಯಾ ಕಾಣುವ ಹಾಗೆ ನಾವು ಪ್ರಾಪರ್ ಆಗಿ ಸ್ಟ್ರೇಟ್ ಆಗಿ ಸೆಟ್ ಮಾಡ್ಕೊಂಡಿರ್ಬೇಕು, ಓಕೆನಾ. ಸೊ ಅದಾದ್ಮೇಲೆ ಬರೋದು ORM, ಒಂದು ರೈಟ್ ಅಲ್ಲಿ ಇರುತ್ತೆ ಮತ್ತೊಂದು ಲೆಫ್ಟ್ ಅಲ್ಲಿ ಇರುತ್ತೆ. ತುಂಬಾ ಹೆಚ್ಚಿನ ಜನ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ORM ನ ಸೆಟ್ ಮಾಡ್ಕೊಳ್ಳೋದಿರಲಿ, ಅವನ ಯೂಸ್ ಮಾಡೋದು ಸಹ ಮರ್ತು ಬಿಡ್ತಾರೆ. ಯಾಕಂತ ಹೇಳಿದ್ರೆ ORM ನ ಅವ್ರ ಪ್ರಕಾರ ಏನಂತ ಹೇಳಿದ್ರೆ, ORM ಯೂಸ್ ಬಂದ್ಬಿಟ್ಟು ನಮ್ಮ ಒನ್ಲಿ ಹಿಂದ್ಗಡೆ ಬರುವಂತಹ ವೆಹಿಕಲ್ಸ್ ನ ಚೆಕ್ ಮಾಡೋದಕ್ಕೆ ನೋಡೋದಕ್ಕೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಆಕ್ಚುಲಿ ಆ ರೀತಿಯಾಗಿ ಇರೋದಿಲ್ಲ. ORM ನ ನಾವು ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ನಾವು ಸಹ ಯೂಸ್ ಮಾಡ್ಕೋಬಹುದು. ರೆಫರೆನ್ಸ್ ಅನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ಎ ಟು ಬಿ ಎಷ್ಟು ದೂರದಲ್ಲಿದೆ, ಇದು ಎ ಮತ್ತೆ ಇದು ಬಿ ಅಂತ ಹೇಳಿದ್ರೆ, ಸೊ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಗೆ ಎಷ್ಟು ದೂರದಲ್ಲಿದೆ, ಇದನ್ನ ನಾವು ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಹಾಗೆ ಆ ರೀತಿಯಾಗಿ ನಾವು ORM ನ ಸೆಟ್ ಮಾಡ್ಕೊಂಡಿರ್ಬೇಕು. ORM ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ರೈಟ್ ORM ನಲ್ಲಿ ಪಾರ್ಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಈ ರೀತಿಯಾಗಿ ಇಲ್ಲಿ ಈ ಪಾರ್ಟ್ ಅಲ್ಲಿ ನಮ್ಮ ಕಾರ್ನ ಹಿಂಭಾಗ ಏನಿದೆ, ಅಂದ್ರೆ ನಮ್ಮ ಕಾರ್ನ ಕ್ವಾರ್ಟರ್ ಪ್ಯಾನಲ್ ಏನಿದೆ ಅದು ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನಮ್ಮ ORM ನಲ್ಲಿ ಈ ಪಾರ್ಟ್ ಅಲ್ಲಿ ಕಾಣ್ತಾ ಇರಬೇಕು. ಸೊ ಆ ರೀತಿಯಾಗಿ ನಾವೇನಾದ್ರೂ ಸೆಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಆಸ್ ಅ ರೆಫರೆನ್ಸ್ ಆಗಿ ನಮ್ಮ ಗಾಡಿ ಬಂದ್ಬಿಟ್ಟು ಎಷ್ಟು ಗ್ಯಾಪ್ ಅಲ್ಲಿ ಹೋಗ್ತಾ ಇದೆ, ಎಷ್ಟು ಗ್ಯಾಪ್ ಅಲ್ಲಿ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡಿದೆ ರೈಟ್ ಸೈಡ್ ಇಂದ ಅಂತ ನಾವು ಪರ್ಫೆಕ್ಟ್ ಆಗಿ ಜಡ್ಜ್ ಮಾಡ್ಬೋದು. ಸೊ ಆ ರೀತಿಯಾಗಿ ಸೆಟ್ ಮಾಡ್ಕೊಂಡಿರ್ಬೇಕು, ಓಕೆನಾ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಿರರ್ ನ ಪೂರ್ತಿಯಾಗಿ ಈ ರೀತಿಯ ಸೆಟ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ನಮ್ಮ ಗಾಡಿಯ ಪಾರ್ಟ್ ನ ಏನು ಯಾವುದೇ ಕಾಣದ ಹಾಗೆ ಪೂರ್ತಿಯಾಗಿ ಬರೀ ರೋಡ್ ಅಷ್ಟೇ ಕಾಣುವ ಹಾಗೆ ಸೆಟ್ ಮಾಡ್ಕೊಂಡಿರ್ತಾರೆ. ಬಟ್ ಆಕ್ಚುಲಿ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಗಾಡಿಯ ಜಡ್ಜ್ಮೆಂಟ್ ಮಾಡೋದಕ್ಕೆ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ವೀಲ್ ಬಂದ್ಬಿಟ್ಟು ಅಥವಾ ನಮ್ಮ ಈ ಗಾಡಿ ಪಾರ್ಟ್ ಬಂದ್ಬಿಟ್ಟು ಎಷ್ಟು ದೂರದಲ್ಲಿ ಹೋಗ್ತಾ ಇದೆ ಅಂತ ಅಷ್ಟೊಂದು ಪರ್ಫೆಕ್ಟ್ ಆಗಿ ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ ಟೈಮ್ನಲ್ಲಿ. ಹಾಗಾಗಿ ಯಾವಾಗಲೂ ORM ನ ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಗಾಡಿಯ ಕ್ವಾರ್ಟರ್ ಪ್ಯಾನಲ್ ಏನಿದೆ ಅದು ಕಾಣುವ ಹಾಗೆ ನಾವು ಸೆಟ್ ಮಾಡ್ಕೊಂಡಿರ್ಬೇಕು, ಓಕೆನಾ. ಸೊ ಕ್ವಾರ್ಟರ್ ಪ್ಯಾನಲ್ ಅಂತ ಯಾವುದು ಅಂತ ಹೇಳಿದ್ರೆ, ನಾನು ನಿಮಗೆ ಇಳಿದ್ಬಿಟ್ಟು ತೋರಿಸ್ತೇನೆ. ನಮ್ಮ ಗಾಡಿಯ ಕ್ವಾರ್ಟರ್ ಪ್ಯಾನಲ್ ಅಂತ ಹೇಳಿದ್ರೆ ಈ ಪಾರ್ಟ್, ಓಕೆ. ಸೊ ಈ ಪಾರ್ಟ್ ಬಂದ್ಬಿಟ್ಟು ಆ ಮಿರರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣುವ ಹಾಗೆ ನಾವು ಸೆಟ್ ಮಾಡ್ಕೊಂಡಿರ್ಬೇಕು. ಸೊ ಆ ಟೈಮ್ನಲ್ಲಿ ಆ ರೀತಿಯಾಗಿ ನಾವು ಸೆಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ನಾವು ಆಸ್ ಅ ರೆಫರೆನ್ಸ್ ಆಗಿ ನಾವು ಯೂಸ್ ಮಾಡ್ಕೊಂಬಿಟ್ಟು ಸೇಫ್ ಡಿಸ್ಟೆನ್ಸ್ ಅಥವಾ ಸೇಫ್ ಗ್ಯಾಪ್ ಅನ್ನ ಮೇಂಟೈನ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡ್ಬೋದು. ಅದೇ ರೀತಿಯಾಗಿ ನಮ್ಮ ಲೆಫ್ಟ್ ORM ಇದೆ ಅದು ಬಂದ್ಬಿಟ್ಟು ಅದನ್ನು ಹಾಗೆ ಸ್ವಲ್ಪ ನಮ್ಮ ಗಾಡಿಯ ಕ್ವಾರ್ಟರ್ ಪ್ಯಾನಲ್ ಹಿಂಭಾಗ ಏನಿದೆ ಅದು ಕಾಣುವ ಹಾಗೆ ಸ್ವಲ್ಪ ಮಟ್ಟಿಗೆ ಸೆಟ್ ಮಾಡ್ಕೊಂಡಿರ್ಬೇಕು. ಸೊ IRVM ಅಂತ ಗೊತ್ತಾಯ್ತು ನಿಮಗೆ. ಸೊ ಈಗ ನಾನು ಯಾವ ರೀತಿಯಾಗಿ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೇನೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರೂ ನಮ್ಮ ಗಾಡಿಯ ನಿಮ್ಮ ಪಾಯಿಂಟ್ ಅನ್ನು ವೈಟ್ ಪಟ್ಟಿ ಇದೆ ರೈಟ್ ಸೈಡ್ ಅಲ್ವಾ. ಸೊ ವೈಟ್ ಪಟ್ಟಿಯಿಂದ ನಮ್ಮ ಗಾಡಿ ಎಷ್ಟು ದೂರದಲ್ಲಿ ಎಷ್ಟು ಗ್ಯಾಪ್ ಅಲ್ಲಿ ಮೇಂಟೈನ್ ಆಗಿದೆ ಅಂತ ನಾವು ಯಾವ ರೀತಿಯಾಗಿ ನೋಡ್ಬೋದು ಅಂತ ಈ ORM ನಲ್ಲಿ ನೋಡ್ಕೋಬಹುದು. ಸೊ ಅಲ್ಲಿಗೆ ನೋಡಿ ಗ್ಯಾಪ್ ಎಷ್ಟು ಮೇಂಟೈನ್ ಆಗಿದೆ ಅಂತ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ನಮಗೆ. ಸೊ ಈ ರೀತಿಯಾಗಿ ನಾವು ORM ನ ಸೆಟ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತ ಹೇಳಿದ್ರೆ, ನಾವು ಆಸ್ ಅ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಂಬಿಟ್ಟು ORM ನ ನಮ್ಮ ಸೇಫ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು, ಓಕೆನಾ. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ORM ನ ಯೂಸೇ ಮಾಡೋದಿಲ್ಲ, ಅದನ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡ್ತಿರ್ತಾರೆ. ಆಕ್ಚುಲಿ ಆ ರೀತಿಯಾಗಿ ಮಾಡಬಾರ್ದು. ಕಂಪನಿ ಬಂದ್ಬಿಟ್ಟು 2-3 ಸಾವಿರ ಖರ್ಚು ಮಾಡ್ಕೊಂಬಿಟ್ಟು ORM ನ ಕೊಟ್ಟಿದೆ ಅಂತ ಹೇಳಿದ್ರೆ ಅದರ ಅರ್ಥ ಅದರ ಯೂಸೇ ಇದೆ, ಅದನ್ನ ಯೂಸ್ ಮಾಡ್ಕೋಬೇಕು ಅಂತ ಅರ್ಥ, ಓಕೆನಾ. ಸೊ ಈಗ ನಾನು ರೆಫರೆನ್ಸ್ ಆಗಿ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ. ಈಗ ರೈಟ್ ಸೈಡ್ ಪಟ್ಟಿನ ನೀವು ನೋಡ್ಬೋದು, ನಮ್ಮ ಕಾರ್ನ ಸ್ವಲ್ಪ ಕ್ವಾರ್ಟರ್ ಪೆನಲ್ ಕಾಣ್ತಾ ಇದೆ. ಸೊ ಆ ಕ್ವಾರ್ಟರ್ ಪೆನಲ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಗಾಡಿಯ ಪಾರ್ಟ್ ಬಂದ್ಬಿಟ್ಟು ಎಷ್ಟು ದೂರದಲ್ಲಿದೆ, ರೈಟ್ ಸೈಡ್ ಬಾಡಿ ಬಂದ್ಬಿಟ್ಟು ಆ ಲೈಟ್ ವೈಟ್ ಪಟ್ಟಿಂದ ಎಷ್ಟು ದೂರದಲ್ಲಿದೆ ಅಂತ ನಾವು ಈಸಿಯಾಗಿ ರೆಫರೆನ್ಸ್ ಆಗಿ ನೋಡ್ಕೋಬಹುದು ORM ನ ಯೂಸ್ ಮಾಡ್ಕೊಂಬಿಟ್ಟು, ಓಕೆನಾ. ಹಾಗೆ ನೀವು ಲೆಫ್ಟ್ ಸೈಡ್ ಏನಿದೆ ಗಾಡಿ ಏನಿದೆ ಅದು ಎಲ್ಲಿ ಹೋಗ್ತಾ ಇದೆ, ನಮ್ಮ ಗಾಡಿಯ ಲೆಫ್ಟ್ ಸೈಡ್ ಪಾರ್ಟ್ ಬಂದ್ಬಿಟ್ಟು ಎಷ್ಟು ದೂರದಲ್ಲಿದೆ ರೋಡದಿಂದ, ಆ ರೋಡ್ ಪಟ್ಟಿಯಿಂದ ಅಥವಾ ರೋಡ್ ಎಡ್ಜಿಂದ ಅಂತ ನಾವು ಆಸ್ ಅ ರೆಫರೆನ್ಸ್ ಆಗಿ ಸಹ ಯೂಸ್ ಮಾಡ್ಕೋಬಹುದು ORM ನ. ಸೊ ಈಗ ನೀವು ಲೆಫ್ಟ್ ORM ನ ನೀವು ಚೆಕ್ಔಟ್ ಮಾಡಿ ನಮ್ಮ ಗಾಡಿ ಬಂದ್ಬಿಟ್ಟು ಎಷ್ಟು ದೂರದಲ್ಲಿ ಆ ವೈಟ್ ಪಟ್ಟಿಯಿಂದ ಎಷ್ಟು ದೂರದಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಎಸ್ಪೆಷಲಿ ಮುಂದೆ ನೋಡಿ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಸ್ಟಾರ್ಟಿಂಗ್ ಟೈಮ್ನಲ್ಲಿ ಜಡ್ಜ್ ಮಾಡಬೇಕಾದ್ರೆ ಲೆಫ್ಟ್ ಸೈಡ್. ಸೊ ಆ ಟೈಮ್ನಲ್ಲಿ ನಾವು ಇಲ್ಲಿ ORM ನಲ್ಲಿ ನೋಡ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಪರ್ಫೆಕ್ಟ್ ಆಗಿ ನೋಡ್ಬೋದು ನಮ್ಮ ಗಾಡಿ ಬಂದ್ಬಿಟ್ಟು ಎಷ್ಟು ಗ್ಯಾಪಲ್ಲಿ ಹೋಗ್ತಾ ಇದೆ, ಸೈಡಲ್ಲಿ ಎಷ್ಟು ದೂರದಲ್ಲಿದೆ,
ಆ ವೈಟ್ ಪಟ್ಟಿಯಿಂದ ಅಥವಾ ನಮ್ಮ ರೋಡ್ನ ಎಡ್ಜ್ ಏನಿದೆ ಅದರಲ್ಲಿ ಅದರಿಂದ ಎಷ್ಟು ದೂರದಲ್ಲಿದೆ ಅಂತ ನಾವು ಪರ್ಫೆಕ್ಟ್ ಆಗಿ ನಾವು ಜಡ್ಜ್ ಮಾಡ್ಬೋದು ಅಥವಾ ಆಸ್ ಅ ರೆಫರೆನ್ಸ್ ಆಗಿ ನಾವು ORM ನ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಕರೆಕ್ಟ್ ಆಗಿ ನೀವು ಪ್ರಾಪರ್ ಆಗಿ ಸೆಟ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ ORM ನ ಯೂಸ್ ಬಂದ್ಬಿಟ್ಟು ತುಂಬಾನೇ ಇರುತ್ತೆ, ಓಕೆನಾ? ಸೊ ಹೀಗಾಗಿ ಎಲ್ಲರೂ ಏನಂತ ಹೇಳಿದ್ರೆ ORM ನ ಯೂಸ್ ಮಾಡುವಂತ ಹ್ಯಾಬಿಟ್ ಅನ್ನ ಬೆಳೆಸ್ಕೋಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ORM ನ ಯೂಸೇ ಮಾಡೋದಿಲ್ಲ. ಸೊ ಹೀಗಾಗಿ ಅವ್ರು ಎಲ್ಲರಿಗೂ ಹೇಳೋದು ಇಷ್ಟೇ, ನಾನು ರಿಕ್ವೆಸ್ಟ್ ಮಾಡೋದು ORM ನ ಲೆಫ್ಟ್ ORM ಇರಲಿ ಅಥವಾ ರೈಟ್ ORM ಇರಲಿ, ಕರೆಕ್ಟ್ ಆಗಿ ಯೂಸ್ ಮಾಡೋದನ್ನ ಪ್ರಾಪರ್ ಆಗಿ ಯೂಸ್ ಮಾಡೋ ಪ್ರಾಪರ್ ಆಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡೋ ಹ್ಯಾಬಿಟ್ ಅನ್ನ ಬೆಳೆಸ್ಕೊಳ್ಳಿ. ಇದರಿಂದ ಏನಾಗ್ತದೆ, ನಿಮ್ಮ ಗಾಡಿಯ ಸೇಫ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ನೀವು ಗಾಡಿನ ಸೇಫ್ ಆಗಿ ಡ್ರೈವ್ ಮಾಡ್ಬೋದು. ನಿಮ್ಮ ಡ್ರೈವಿಂಗ್ ಬಂದ್ಬಿಟ್ಟು ತುಂಬಾ ಕಂಫರ್ಟ್ ಆಗಿ ತುಂಬಾ ಸೇಫ್ ಆಗಿರುತ್ತೆ ಇದನ್ನ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡೋದ್ರಿಂದ. ಈಗ ನಾವು ಲೆಫ್ಟ್ ORM ನ ನೋಡೋದಾಯ್ತು ಅಂತಂದ್ರೆ ಅಲ್ಲಿ ವೈಟ್ ಪಟ್ಟಿ ಇದೆ ಮುಂದ್ಗಡೆ ಅದಲ್ವಾ. ಸೊ ನಮ್ಮ ಲೆಫ್ಟ್ ವೀಲ್ ಬಂದ್ಬಿಟ್ಟು ವೈಟ್ ಪಟ್ಟಿ ಮೇಲೆ ಹೋಗ್ತಾ ಇದೆಯಾ ಅಥವಾ ಅದ್ರ ಆ ಕಡೆ ಇದೆಯಾ ಈ ಕಡೆ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ ಮುಂದ್ಗಡೆಯಿಂದ ನೋಡಿದ್ವಿ ಅಂತ ಸ್ಟಾರ್ಟಿಂಗ್ ಟೈಮಲ್ಲಿ ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ. ಸೊ ಅದನ್ನ ನಾವು ಯಾವ ರೀತಿಯಾಗಿ ನೋಡ್ಬೋದು ಅಂತ ಹೇಳಿದ್ರೆ ಆ ಲೆಫ್ಟ್ ORM ನ ನೋಡ್ಕೋಬಹುದು. ಸೊ ನೋಡಿ ಲೆಫ್ಟ್ ORM ನಲ್ಲಿ ನೋಡ್ಕೊಂಡು ಅಂದ್ರೆ ವೈಟ್ ಪಟ್ಟಿಯಿಂದ ಎಷ್ಟು ದೂರದಲ್ಲಿದೆ ನಮ್ಮ ಗಾಡಿ ಅಂತ ಪಕ್ಕ ನಮ್ಗೆ ಗೊತ್ತಾಗುತ್ತೆ, ಓಕೆನಾ? ಸೊ ಈಗ ಏನಾದ್ರೂ ನಮ್ಮ ಗಾಡಿಯ ಓವರ್ಟೇಕ್ ಮಾಡ್ತಾ ಇದ್ರೆ ಕೆಲವು ವೆಹಿಕಲ್ಗಳು ಅಂತ ಹೇಳಿದ್ರೆ, ಸೊ ಆ ಟೈಮ್ನಲ್ಲಿ ಬಂದ್ಬಿಟ್ಟು ನಮ್ಮ ಗಾಡಿಗೂ ಅವ್ರ ಗಾಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಲೂ ಸಹ ನಾವು ಈ ORM ನಲ್ಲಿ ನೋಡ್ಕೊಂಬಿಟ್ಟು ಒಂದು ಜಡ್ಜ್ ಮಾಡ್ಬೋದು, ಓಕೆನಾ? ಸೊ ಇಲ್ಲಿ ನಾವೀಗ ರೈಟ್ ಸೈಡ್ ORM ನ ಬೇಕಾದ್ರೆ ನೋಡೋಣ. ರೈಟ್ ಸೈಡ್ ORM ನಲ್ಲಿ ರೈಟ್ ಸೈಡ್ ವೈಟ್ ಪಟ್ಟಿ ಇದೆ, ರೈಟ್? ಸೊ ಆ ವೈಟ್ ಪಟ್ಟಿಯಿಂದ ನಮ್ಮ ಗಾಡಿ ಬಂದ್ಬಿಟ್ಟು ಎಷ್ಟು ದೂರದಲ್ಲಿ ಇದೆ ಅಂತ ನಾವು ಆಕ್ಚುಲಿ ಫ್ರಂಟ್ ಸೈಡಿಂದ ಜಡ್ಜ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಟೈಮ್ನಲ್ಲಿ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಆಲ್ರೆಡಿ ಡ್ರೈವಿಂಗ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಸ್ಟಾರ್ಟಿಂಗ್ ಕಲಿತಿರ್ಬೇಕಾದ್ರೆ ಲೆಫ್ಟ್ ಸೈಡು ರೈಟ್ ಸೈಡು ಜಡ್ಜ್ಮೆಂಟ್ ಮಾಡೋದಕ್ಕೆ ಅಷ್ಟೊಂದು ಪರ್ಫೆಕ್ಟಾಗಿ ಸ್ಟಾರ್ಟಿಂಗ್ ಟೈಮ್ನಲ್ಲಿ ಬರೋಲ್ಲ. ಸೊ ಆ ಟೈಮ್ನಲ್ಲಿ ನಾವು ORM ನ ನೋಡ್ಕೊಂಬಿಟ್ಟು ಸಹ ನಾವು ಅಂದಾಜು ಮಾಡ್ಬೋದು ಅಥವಾ ಜಡ್ಜ್ ಮಾಡ್ಬೋದು ನಮ್ಮ ರೈಟ್ ವೀಲ್ ಬಂದ್ಬಿಟ್ಟು ಎಷ್ಟು ದೂರದಲ್ಲಿದೆ ರೋಡ್ ಎಡ್ಜಿಂದ ಆಗಲಿ ಅಥವಾ ರೋಡ್ನ ಎಡ್ಜ್ನ ವೈಟ್ ಪಟ್ಟಿ ಏನಿದೆ ಅದಕ್ಕಿಂತ ಎಷ್ಟು ದೂರದಲ್ಲಿದೆ ಅಂತ ನಾವು ಪ್ರಾಪರ್ ಆಗಿ ಮಿರರ್ನ ಸೆಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಪಕ್ಕ ಜಡ್ಜ್ ಮಾಡ್ಬೋದು, ಆಯ್ತಾ? ಸೊ ಈಗ ನೀವು ನೋಡ್ಬೋದು ಅಲ್ಲಿ ವೈಟ್ ಪಟ್ಟಿಯಿಂದ ನಮ್ಮ ರೈಟ್ ವೀಲ್ ಬಂದ್ಬಿಟ್ಟು ಎಷ್ಟು ದೂರದಲ್ಲಿದೆ ಅಂತ. ಆ ವೈಟ್ ಪಟ್ಟಿ ಪಕ್ಕದಲ್ಲೇ ಹೋಗ್ತಲ್ಲ, ತುಂಬ ಗ್ಯಾಪ್ ಇದೆ ಅಂದರೆ ಅದಕ್ಕೆ ಆ ವೈಟ್ ಪಟ್ಟಿಗೂ ನಮ್ಮ ಗಾಡಿಗೂ ಡಿಫ್ರೆನ್ಸ್ ತುಂಬಾ ಗ್ಯಾಪ್ ಇದೆ ಅಂತ ನಾವು ಇಲ್ಲಿ ಅದನ್ನ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಂಬಿಟ್ಟು ನಾವು ಚೆಕ್ಔಟ್ ಮಾಡ್ಕೋಬಹುದು. ನೋಡಿ ರೈಟ್ ORM ನಲ್ಲಿ ನಾವು ನೋಡ್ತಾ ಇದ್ದೇನೆ ನಮ್ಮ ವೈಟ್ ಪಟ್ಟಿಯಿಂದ ನಮ್ಮ ಗಾಡಿ ಬಂದ್ಬಿಟ್ಟು ಎಷ್ಟು ದೂರದಲ್ಲಿದೆ ಅಂತ ನನಗೆ ಈಗ ಪಕ್ಕ ಗೊತ್ತಾಗ್ತಾ ಇದೆ, ಓಕೆ? ಸೊ ಸ್ವಲ್ಪ ಈಗ ಹತ್ತಿರ ಹೋಗ್ತೀನಿ ನೋಡಿ ವೈಟ್ ಲೈನ್ ಪಕ್ಕದಲ್ಲೇ. ಸೊ ನಮ್ಮ ಡಿಸ್ಟೆನ್ಸ್ ರೆಫರೆನ್ಸ್ ಏನಿದೆ ಗ್ಯಾಪ್ ಬಂದ್ಬಿಟ್ಟು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಲೆಫ್ಟ್ ರೈಟ್ ORM ನ ಯೂಸ್ ಮಾಡ್ಕೊಂಬಿಟ್ಟು ಆಸ್ ಅ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಂಬಿಟ್ಟು ನಾವು ಸೇಫ್ ಗ್ಯಾಪ್ ಅನ್ನ ಮೇಂಟೈನ್ ಮಾಡ್ಕೊಂಬಿಟ್ಟು ಸೇಫ್ ಗ್ಯಾಪ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ORM ಬಂದ್ಬಿಟ್ಟು ಓನ್ಲಿ ನಾವು ಹಿಂದ್ಗಡೆ ಬರುವಂತ ವೆಹಿಕಲ್ಸ್ ನ ನೋಡೋದಕ್ಕೆ ಅಷ್ಟೇ ಯೂಸ್ ಮಾಡ್ಕೋಬೇಕಂತೇನಿಲ್ಲ. ಅವು ಬಂದ್ಬಿಟ್ಟು ನಮ್ಮ ಡ್ರೈವಿಂಗ್ ಅಲ್ಲಿ ಹೆಲ್ಪ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಲೆಫ್ಟ್ ಸೈಡು ರೈಟ್ ಸೈಡ್ ಜಡ್ಜ್ಮೆಂಟ್ ಮಾಡೋದಕ್ಕಿರ್ಬೋದು ಅಥವಾ ಲೆಫ್ಟ್ ಸೈಡ್ ರೈಟ್ ಸೈಡ್ ಇರುವಂತಹ ರೋಡ್ ಎಡ್ಜ್ನ ನಾವು ಎಷ್ಟು ಗ್ಯಾಪ್ ಇದೆ ಅದಕ್ಕೂ ನಮ್ಮ ಗಾಡಿಗೆ ಅನ್ನೋದನ್ನ ಆಸ್ ಅ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಂಬಿಟ್ಟು ನಾವು ಸಹ ಡ್ರೈವನ್ನ ತುಂಬಾ ಸೇಫ್ ಡ್ರೈವನ್ನ ನಾವು ಮಾಡ್ಬೋದು ಸ್ನೇಹಿತರೆ, ಓಕೆನಾ? ಸೊ ಯಾವಾಗಲೂ ನೀವು ಈ ಒಂದು ಹ್ಯಾಬಿಟ್ ಅನ್ನ ತಪ್ಪದೇ ಬೆಳೆಸ್ಕೊಳ್ಳಿ. ORM ನ ಪ್ರಾಪರ್ ಆಗಿ ಸೆಟ್ ಮಾಡ್ಕೋಬೇಕು ಫಸ್ಟು, ಆಮೇಲೆ ಅವನ್ನ ಯೂಸ್ ಮಾಡ್ಕೋಬೇಕು ತಪ್ಪದೇನೆ. ಸೊ ORM ನ ಕ್ಲೋಸ್ ಮಾಡ್ಕೊಂಬಿಟ್ಟು ಯಾವತ್ತು ಡ್ರೈವ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ORM ನ ಪ್ರಾಪರ್ ಆಗಿ ಯೂಸ್ ಮಾಡೋದನ್ನ ನೀವು ಕಲ್ತ್ರಿ ಅಂತ ಹೇಳಿದ್ರೆ ನೀವು ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಇರ್ಬೋದು ಅಥವಾ ರೈಟ್ ಸೈಡ್ ಜಡ್ಜ್ಮೆಂಟ್ ಇರ್ಬೋದು ಅದನ್ನ ತುಂಬ ಪರ್ಫೆಕ್ಟ್ ಆಗಿ ಕಲಿತೀರ ಸ್ನೇಹಿತರೆ, ಓಕೆನಾ? ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಹೋಪ್ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.